ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದ್ದು. ನ್ಯಾಯಾಲಯ ಅರ್ಜಿ ತಿರಸ್ಕರಿಸಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಇನ್ನು ಜೈಲೇ ಗತಿ. ಕೇಜ್ರಿವಾಲ್ರನ್ನ ಕಾನೂನು ಬಾಹಿರವಾಗಿ ಬಂಧಿಸಿಲ್ಲ. ಇತರರೊಂದಿಗೆ ಕೇಜ್ರಿವಾಲ್ ಪಿತೂರಿ ನಡೆಸಿದ್ದಾರೆ. ಹಗರಣದಲ್ಲಿ ಕೇಜ್ರಿವಾಲ್ ಭಾಗಿ ಬಗ್ಗೆ ಸಾಕ್ಷಿಗಳಿವೆ. ಕೇಜ್ರಿವಾಲ್ ವಿರುದ್ಧ ಇಡಿ ಬಳಿ ನಂಬಲರ್ಹ ಸಾಕ್ಷಿಗಳಿವೆ. ಚುನಾವಣೆಗೂ ಬಂಧನಕ್ಕೂ ಸಂಬಂಧ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಕಾನೂನು ಬಾಹಿರವಾಗಿ ಬಂಧನ ಅಂತ ಅರ್ಜಿ ಸಲ್ಲಿಸಲಾಗಿತ್ತು, ಆದರೆ ಆ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಬಂಧನ ಪ್ರಶ್ನಿಸಿ ಅರವಿಂದ್ ಕೇಜ್ರಿವಾಲ್ ಸಲ್ಲಿಸಿದ್ದ ಅರ್ಜಿ ತಿರಸ್ಕಾರಗೊಂಡಿದ್ದು ಅರವಿಂದ್ ಕೇಜ್ರಿವಾಲ್ಗೆ ಮುಖಭಂಗ ಆಗಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜೈಲೇ ಗತಿಯಾಗಿದ್ದು ಕೇಜ್ರಿವಾಲ್ರನ್ನ ಕಾನೂನು ಬಾಹಿರವಾಗಿ ಬಂಧಿಸಿಲ್ಲ. ಇತರರೊಂದಿಗೆ ಕೇಜ್ರಿವಾಲ್ ಪಿತೂರಿ ನಡೆಸಿದ್ದಾರೆ. ಹಗರಣದಲ್ಲಿ ಕೇಜ್ರಿವಾಲ್ ಬಗ್ಗೆ ಭಾಗಿಯ ಬಗ್ಗೆ ಸಾಕ್ಷಿಗಳಿವೆ. ಕೇಜ್ರಿವಾಲ್ ವಿರುದ್ಧ ಇಡಿ ಬಳಿ ನಂಬಲರ್ಹ ಸಾಕ್ಷಿಗಳಿವೆ. ಚುನಾವಣೆಗೂ ಬಂಧನಕ್ಕೂ ಸಂಬಂಧ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಲಿಕ್ಕರ್ ಹಗರಣ ಸಂಬಂಧ ಕೇಜ್ರಿವಾಲ್ರನ್ನ ಕಾನೂನು ಬಾಹಿರವಾಗಿ ಬಂಧಿಸಿಲ್ಲ. ಇತರರೊಂದಿಗೆ ಕೇಜ್ರಿವಾಲ್ ಪಿತೂರಿ ನಡೆಸಿದ್ದಾರೆ. ಹಗರಣದಲ್ಲಿ ಕೇಜ್ರಿವಾಲ್ ಭಾಗಿ ಬಗ್ಗೆ ಸಾಕ್ಷಿಗಳಿವೆ. ಚುನಾವಣೆಗೂ ಕೇಜ್ರಿವಾಲ್ ಬಂಧನಕ್ಕೂ ಸಂಬಂಧ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಹಾಗಾದ್ರೆ ಏನು ವಾದ ಪ್ರತಿವಾದಗಳು ನಡೆಯಿತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮದ್ಯ ನೀತಿ ಹಗರಣದಲ್ಲಿ ಹಣದ ವಹಿವಾಟು ನಡೆದಿದೆ. ಈಗಾಗಲೇ ಪ್ರಕರಣದ ತನಿಖೆ ಪ್ರಮುಖ ಹಂತದಲ್ಲಿದೆ. ಸಿಎಂ ಕೇಜ್ರಿವಾಲ್ ಪ್ರಕರಣದ ಪ್ರಮುಖ ಕಿಂಗ್ ಪಿನ್. ಚುನಾವಣೆಗೂ ಕೇಜ್ರಿವಾಲ್ ಬಂಧನಕ್ಕೂ ಸಂಬಂಧ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಕೇಜ್ರಿವಾಲ್ ಮತ್ತು ಸೌತ್ ಗ್ರೂಪ್ ನಡುವೆ ವ್ಯವಹಾರ ನಡೆದಿದೆ. ವಿಜಯ್ ನಾಯರ್ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದಾರೆ. ಕೇಜ್ರಿವಾಲ್ ಪರ 100 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಅಬಕಾರಿ ನೀತಿ ನಿರೂಪಣೆಯಲ್ಲಿ ಕೇಜ್ರಿವಾಲ್ ನೇರ ಪಾತ್ರ ಇದೆ. 9 ಬಾರಿ ನೋಟಿಸ್ ನೀಡಿದ್ರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ವಶದಲ್ಲಿರಲು ಸಮಸ್ಯೆ ಇಲ್ಲ ಅಂತ ಕೇಜ್ರಿವಾಲ್ ಒಪ್ಪಿದ್ದಾರೆ. ಬಂಧನದ ವೇಳೆ ಅರವಿಂದ್ ಕೇಜ್ರಿವಾಲ್ ಮೊಬೈಲ್ ಸಿಕ್ಕಿದೆ. ಬಂಧನದ ವೇಳೆ ಅರವಿಂದ್ ಕೇಜ್ರಿವಾಲ್ ಮೊಬೈಲ್ ಸಿಕ್ಕಿದೆ. ಇದರ ಪಾಸ್ವರ್ಡ್ ಸೇರಿ ಹಲವು ದೃಷ್ಟಿಕೋನದಲ್ಲಿ ತನಿಖೆ ಆಗಬೇಕು ಅಂತ ವಾದ ಮಂಡಿಸಲಾಗಿದೆ. ಇನ್ನು ಕೇಜ್ರಿವಾಲ್ ಪರ ವಾದ ನೋಡೋದಾದ್ರೆ, ಇತಿಹಾಸದಲ್ಲೇ ಮೊದಲ ಬಾರಿ ಹಾಲಿ ಸಿಎಂ ಬಂಧನ ಆಗಿದೆ. ಕೇಜ್ರಿವಾಲ್ ಭಾಗಿಯಾಗಿರುವ ಬಗ್ಗೆ ನೇರ ಸಾಕ್ಷ್ಯ ಇಲ್ಲ. ಕೇಜ್ರಿವಾಲ್ ವಿರುದ್ಧ ಒಂದೇ ಒಂದು ಸಾಕ್ಷಿಯೂ ಇಲ್ಲ. ಕೇಜ್ರಿವಾಲ್ ಬಂಧನದ ಅಗತ್ಯತೆಯನ್ನ ಇಡಿ ತಿಳಿಸಿಲ್ಲ ಅಂತ ವಾದ ಮಂಡಿಸಿದ್ದಾರೆ. ಇವಾಗ ಏನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದೆಹಲಿಯಿಂದ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಇದು ನ್ಯಾಯಾಲಯದಲ್ಲಿ ಅರ್ಜಿ ತಿರಸ್ಕಾರ ಆಗಿರೋದು ಕೇಜ್ರಿವಾಲ್ ಪಾಲಿಗೆ ಮುಖಭಂಗ ಹೌದು, ಆದ್ರೆ ವಾದ ಪ್ರತಿವಾದಗಳು ಏನೇನಿದ್ವು? ಭವನ, ಪ್ರಮುಖವಾಗಿ ಇವತ್ತು ಅರ್ಜಿ ಇದ್ದಿದ್ದು ಬಂಧನವನ್ನ ಪ್ರಶ್ನಿಸಿ. ಇಡಿ ಬಂಧನ ಇಲ್ಲೀಗಲ್ ಅಂತ, ಕಾನೂನು ಬಾಹಿರ ಅನ್ನುವಂತಹ ಆರೋಪವನ್ನ ಇಟ್ಕೊಂಡು ಕೇಜ್ರಿವಾಲ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಅದನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು. ದೆಹಲಿ ಹೈಕೋರ್ಟ್ಗೆ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆದಿತ್ತು. ಇವತ್ತಿಗೆ ಆರ್ಡರ್ ರಿಸರ್ವ್ ಆಗಿತ್ತು, ಅದರಂತೆ ಆರ್ಡರ್ ಹೊರಗಡೆ ಬಂದಿದೆ. ಈ ಸಂದರ್ಭದಲ್ಲಿ ಇಡಿ ಅವರು ಏನೆಲ್ಲ ವಾದ ಮಾಡಿದ್ರು ಅನ್ನುವಂತ ಅಂಶಗಳನ್ನ ನಾವು ನೋಡೋದಾದ್ರೆ, ಕೇಜ್ರಿವಾಲ್ ಇದು ಈಗ ಪ್ರಮುಖ ಹಂತದಲ್ಲಿದೆ, ವಿಚಾರಣೆ ನಡೀತಾ ಇರುವಂತದ್ದು. ಹಾಗಾಗಿ ಇದರ ಪ್ರಮುಖ ಸೂತ್ರಧಾರರು ಇವರೇ ಇದ್ದಾರೆ. ಅದರ ಜೊತೆ ಜೊತೆಯಲ್ಲಿ
ಅಂದ್ರೆ ಈ ಏನು ಅಬಕಾರಿ ನೀತಿ ನಿರೂಪಣೆ ಇದೆಯಲ್ಲ, ಈ ನೀತಿ ನಿರೂಪಣೆ ಸಂದರ್ಭದಲ್ಲಿ ಇವರದ್ದು ನೇರ ಪಾತ್ರ ಅಂದ್ರೆ ರೋಲ್ ಇದೆ ಅನ್ನುವಂತಹ ಆರೋಪವನ್ನ ಮಾಡಿರುವಂತದ್ದು, ಅದರ ಜೊತೆಗೆ ಕಿಂಗ್ ಪಿನ್ ಟಚ್ಚಲ್ಲಿ ಇರುವಂತದ್ದು, ಮತ್ತೆ ಕಿಂಗ್ ಪಿನ್ಗೂ ಇವರು ಕೂಡ ಒಬ್ರು ಕಿಂಗ್ ಪಿನ್ ಆಗಿದ್ದಾರೆ, ಅದರ ಜೊತೆಯಲ್ಲಿ ಪ್ರಮುಖವಾಗಿ ಏನು ವಿಜಯ್ ನಾಯರ್ ಇದ್ದಾರೆ ಪ್ರಮುಖ ಆರೋಪಿ. ಆ ವಿಜಯ್ ನಾಯರ್ ಅವರಿಗೂ ಮತ್ತೆ ಸೌತ್ ಇಂಡಿಯಾ ಗ್ರೂಪ್ ಮತ್ ಜೊತೆಗೆ ಕೇಜ್ರಿವಾಲ್ ಅವರ ನಡುವೆ ವಿಜಯ್ ನಾಯರ್ ಮಧ್ಯಸ್ಥಿಕೆಯನ್ನು ಮಾಡಿದ್ದಾರೆ. ಸುಮಾರು 100 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ, ಗೋವಾ ಚುನಾವಣೆಗೆ ಹಣ ಹೋಗಿದೆ, ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಬಹಳ ಅದ್ಭುತವಾದ ವಾದವನ್ನ ಇಡಿ ಅವರು ಮಂಚಿದ್ರು. ಆದ್ರೆ ಇನ್ನೊಂದು ಕಡೆ ಇಡಿ ಕೇಜ್ರಿವಾಲ್ ಅವರ ಪರ ವಕೀಲರು ಇದೆಲ್ಲವೂ ಕೂಡ ಸುಳ್ಳು, ಒಬ್ಬ ಸಿಟ್ಟಿಂಗ್ ಸಿಎಂ ಅಂದ್ರೆ ಹಾಲಿ ಸಿಎಂ ಒಬ್ಬರನ್ನ ಬಂಧಿಸ್ತಾ ಇರುವಂತದ್ದು ಇದೇ ಪ್ರಥಮ, ಅವರ ಅರೆಸ್ಟ್ಗೆ ಸರಿಯಾದ ಕಾರಣವನ್ನೇ ನೀಡಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ರು. ಆದ್ರೆ ಇದು ಬಂಧನದ ಸಂದರ್ಭ ಅಲ್ಲ, ಯಾಕಂದ್ರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ನಡೀಬೇಕಾದ್ರೆ ಈ ರೀತಿ ಬಂಧಿಸುವುದು ಸರಿಯಲ್ಲ ಅನ್ನುವಂತಹ ಎಲ್ಲ ಅಂಶಗಳನ್ನಿಟ್ಟು ವಾದ ಮಾಡಿದ್ರು. ಆದ್ರೆ ಇವತ್ತು ಹೈಕೋರ್ಟ್ ಸುದೀರ್ಘ ವಾದ ವಿವಾದವನ್ನು ಕೇಳಿದಂತ ಹೈಕೋರ್ಟ್ ಇವತ್ತು ಆದೇಶವನ್ನ ನೀಡಿದೆ. ಈ ಸಂದರ್ಭದಲ್ಲಿ ಏನು ಕೇಜ್ರಿವಾಲ್ ಅವರು ಸಲ್ಲಿಸಿದ್ದಂತ ಅರ್ಜಿಯನ್ನ ವಜಾಗೊಳಿಸಿದೆ. ವಜಾಗೊಳಿಸುವ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು ಬಹಳ ಮುಖ್ಯವಾಗಿರುವಂತದ್ದು. ಏನಂತ ಅಂದ್ರೆ ಸಾಮಾನ್ಯ ವ್ಯಕ್ತಿಗೆ ಬೇರೆ ಕಾನೂನು, ಸಿಎಂಗೆ ಬೇರೆ ಕಾನೂನು ಇಲ್ಲ, ಮತ್ತೆ ಸಿಎಂ ಕೂಡ ಒಬ್ಬರು ಸಾಮಾನ್ಯರಲ್ಲಿ ಒಬ್ಬರಾಗಿರ್ತಾರೆ. ಅದರ ಜೊತೆಗೆ ಸಿಎಂ ಅನ್ನ ಕೇಳಿ ತನಿಖೆ ಯಾವ ದಿಕ್ಕಲ್ಲಿ ನಡಿಬೇಕು ಅನ್ನುವಂಥದ್ದು, ತನಿಖೆಯ ದಿಕ್ಕನ್ನು ನಿರ್ಧರಿಸುವಂತದ್ದು ಸಿಎಂ ಅಲ್ಲ, ಅದು ತನಿಖಾಧಿಕಾರಿ ಅನ್ನುವಂತಹ ಮಹತ್ವದ ಅಂಶಗಳನ್ನು ಹೇಳುವ ಮೂಲಕ ಬಂಧನ ಏನಿದೆ ಈ ಬಂಧನ ಕಾನೂನು ಬದ್ಧವಾಗಿದೆ ಅಂತ ಘೋಷಣೆ ಮಾಡಿ ಅಂದ್ರೆ ಆದೇಶದಲ್ಲಿ ತಿಳಿಸಿ ಕೇಜ್ರಿವಾಲ್ ಅವರ ಅರ್ಜಿಯನ್ನ ವಜಾಗೊಳಿಸಿದೆ. ಭಾವನಾ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.